ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಚಾನಲ್. ಇವತ್ತಿನ ಸ್ಪೆಷಲ್ ಕಾಫಿ ಟೀ ಜೊತೆಗೆ ದಿಢೀರಾಗಿ ಮಸಾಲ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ಈ ಹಿಂದೆ ಕಡಲೆಬೇಳೆ ಹಾಕಿ ವಡೆ ಮಾಡೋದು ನೋಡಿದ್ವಿ, ಇವತ್ತು ತಡ್ನಿಕಾಳಲ್ಲಿ, ಒಣಗಿರ ಅಂತ ತಡ್ನಿಕಾಳಲ್ಲಿ ಮಾಡಿ ತೋರಿಸ್ತೀನಿ. ತಡ್ನಿಕಾಳನ್ನ ರಾಗಿ ಬೀಸ ಕಲ್ಲಿನಲ್ಲಿ ಓಡಿಸ್ಕೊಂಡು ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ತಡ್ನಿ ಬೇಳೆ ಆಗುತ್ತೆ. ರಾಗಿ ಕಲ್ಲು ಇಲ್ಲ ಅಂದರೆ ಮಿಕ್ಸಿನಲ್ಲೇ ಒಂದು ಎರಡು ಸುತ್ತು ಓಡಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದುಕೊಂಡು ಈ ರೀತಿ ಒಂದು ಕಪ್ನಷ್ಟು ತಡ್ನಿಕಾಳನ್ನ, ತಡ್ನಿ ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಕಡಲೆಬೇಳೆ ಕೂಡ ಹಾಕ್ತಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳಿ. ಜಾಸ್ತಿ ನೆನೆಸ್ಬಾರ್ದು ತಡ್ನಿ ಬೇಳೆನ, ಜಸ್ಟ್ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳಿ. ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ಒಂದು 6-7 ತೊಗೊಳ್ಳಿ. ಖಾರ ನೋಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಜಾಸ್ತಿ ಆದ್ರೂ. 1 ಇಂಚಷ್ಟು ಶುಂಠಿ, 1/2 ಎಸಳಷ್ಟು ಬೆಳ್ಳುಳ್ಳಿ, 1 ಟೀಸ್ಪೂನಷ್ಟು ಕಾಳುಮೆಣಸು, ಹಾಗೆ 1/3 ಲವಂಗ, 2 ಇಂಚಷ್ಟು ಚಕ್ಕೆ, 1 ಟೀಸ್ಪೂನಷ್ಟು ಜೀರಿಗೆ, ಇದಿಷ್ಟು ರುಬ್ಬೋದಕ್ಕೆ. ಹಾಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಸಬ್ಬಸಿಗೆ ಸೊಪ್ಪು, ಇದು ಮೇಯ್ನ್ ವಡೆಗೆ, 1 ಕಪ್ಪಷ್ಟು ತಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ, ನೀರೆಲ್ಲ ಶೋಧಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. 1 ಕಪ್ನಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ವಡೆಗೆ ಮಾತ್ರ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎಲ್ಲ 1/1 ಸ್ಪೂನಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಸಣ್ಣದಾಗಿ ಇದನ್ನು ಕಟ್ ಮಾಡಿಟ್ಕೊಂಡು. ಅಕ್ಕಿ ಹಿಟ್ಟನ್ನ 1-2 ಟೇಬಲ್ಸ್ಪೂನ್ ತೊಗೊಳ್ಳಿ, ಗರಿಗರಿಯಾಗಿ ಬರುತ್ತೆ. ಕರಿಯೋದಕ್ಕೆ ಎಣ್ಣೆ, ಹಾಗೆ ರುಚಿಗೆ ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ರುಬ್ಬಕ್ಕೆ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಎಲ್ಲದನ್ನೂ ಹಾಕ್ಕೊಂಡು ನೀರು ಹಾಕೋಬೇಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಹಾಗೆ ದಪ್ಪ ದಪ್ಪದಾಗೆ ಓಡಿಸ್ಕೋಬೇಕು. ನೀರು ಹಾಕ್ತಲೇ ಎಷ್ಟು ಓಡುತ್ತೋ ಅಷ್ಟು ಓಡಲಿ. ಹಾಗೆ ಈ ಅಲಸಂದೆ ಬೇಳೆ ಇರುತ್ತಲ್ಲ ಅದನ್ನೆಲ್ಲ ಶೋಧಿಸ್ಕೋಬೇಕು, ಸ್ವಲ್ಪನೂ ನೀರು ಇರಬಾರ್ದು. ಈ ರೀತಿ ಡ್ರೈನ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಕಡಲೆಬೇಳೆನೂ ಹಾಕ್ಕೊಂಡು, ಈ ಮಸಾಲೆನೂ ಹಾಕ್ಕೊಂಡು ದಪ್ಪ ದಪ್ಪದಾಗಿ ರುಬ್ಕೊಳ್ಳಿ ನೋಡಿ. ಈ ರೀತಿ ನೀವು ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ನೀರು ಬಿಡ್ಕೊಂಡ್ಬಿಡುತ್ತೆ, 4 ಸುತ್ತು ಸುತ್ತಕೊಂಡ್ರೆ ಸಾಕು ನೋಡಿ. ಈ ರೀತಿ ವಡೆ ಮಾಡೋ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಹಳ್ಳಿಗಳ ಕಡೆ ಎಲ್ಲ ಈ ತಡ್ನಿಕಾಳು ವಡೆನೇ ಜಾಸ್ತಿ ಮಾಡೋದು, ಕಡಲೆಬೇಳೆಲಿ ತುಂಬಾ ಕಡಿಮೆ ಮಾಡ್ತಾರೆ, ಬೆಳೀತಾರಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಹಾಗೆ ಕರಿಬೇವು, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿವಲ್ಲ ಅದು, ಮತ್ತು ಅಕ್ಕಿ ಹಿಟ್ಟನ್ನೆಲ್ಲ ಹಾಕ್ಕೊಂಡು ರುಚಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಜೈಪುರಲ್ಲಿ ವರ್ಷಕ್ಕೆ 1 ಸಲ ಸಬ್ಬಸಿಗೆ ಸೊಪ್ಪು ಸಿಗುತ್ತೆ, ಅದು 1 ತಿಂಗಳು ಸಿಗೋದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿ ಎಷ್ಟು ಹಾಕಿರ್ತೀರ ಅಷ್ಟೇ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳಿ. ಸೇಮ್ ಮಸಾಲೆ ರೊಟ್ಟಿ ತಿಂದಂಗಿರುತ್ತೆ ಮಸಾಲೆ ವಡೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಚಕ್ಕೆನೂ ಅಷ್ಟೇ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ತುಂಬ ಕಿವುಚಬಾರ್ದು ಇದನ್ನು, ನೀರು ಬಿಟ್ಕೊಳ್ಳುತ್ತೆ. ಸುಮ್ಮನೆ ಹಂಗೆ ಮಿಕ್ಸ್ ಮಾಡಿಕೊಂಡು ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈ ರೀತಿ ಉಂಡೆ ಮಾಡಿ ದಪ್ಪದಾಗ ಕೂಡ ಹಾಕೋಬೋದು, ಅಂದರೆ ನಿಮಗೆ ಗರ್ಗರಿಯಾಗಿ ಬರಲ್ಲ ದಪ್ಪದಾಗ ಹಾಕ್ಕೊಂಡ್ರೆ, ಟೇಸ್ಟ್ ಮಾತ್ರ ಚೆನ್ನಾಗೇ ಇರುತ್ತೆ. ಮಧ್ಯ ದಪ್ಪ ಮಾಡಬೇಡಿ, ಎಲ್ಲ ಒಂದೇ ಸಮ ಇರಲಿ. ಇಲ್ಲ ಅಂದರೆ ನೀವು ತೆಳುವಾಗಿ, ನಾನು ಯಾವ ರೀತಿ ತಟ್ಟು ತೋರಿಸ್ತಿದ್ದೀನಿ, ಗರ್ಗರಿಯಾಗಿ ಬೇಕು ಅಂದರೆ ಈ ರೀತಿ ತೆಳುವಾಗಿ ತಟ್ಟಿಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಮೇಲೆ ತಟ್ಟಕ್ಕೆ ಹೋಗ್ಬೇಡಿ, ನಾನು ತೋರ್ಸೋಕ್ಕೆ ಅಂತ ಈ ರೀತಿ ತಟ್ಟಾಗ್ತಾ ಇದ್ದೀನಿ. ಆದಷ್ಟು ಕಡಲೆಕಾಯಿ ಎಣ್ಣೆ ಇದ್ದರೆ ವಡೆ ಬೇಯಿಸೋಕ್ಕಂತೂ ಸೂಪರಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಕಡಲೆಕಾಯಿ ಎಣ್ಣೆಲಿ ಬೇಯಿಸಿದ್ರೆ. 1-4 ಹಾಕ್ಕೊಳ್ಳಿ ಎಣ್ಣೆಗೆ ತಕ್ಕಷ್ಟು ಹಾಕ್ಕೊಂಡು, ಎರಡೂ ಸೈಡು ಮೀಡಿಯಮ್ಮಿಂದ ಲೋ ಫ್ಲೇಮ್ ಮಧ್ಯೆ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಈ ರೀತಿ ಒಂದು ಕಡ್ಡಿ ತೊಗೊಂಡು ಈ ರೀತಿ ತಿರು ಹಾಕ್ಕೊಳ್ಳಿ. ಒರಳುಕಲ್ಲಿದ್ರೆ ಒರಳುಕಲ್ಲಲ್ಲಿ ರುಬ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ವಡೆ ಬೇಯಿಸ್ಬಿಟ್ಟು ಮುಚ್ಚಿಡಬಾರ್ದು, ಚೆನ್ನಾಗಿ ಆರಿದ ಮೇಲೆ ನೀವು ಬಿಸಿ ಬಿಸಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆಗೆ, ಹಾಗೇನಾದ್ರು ತಿನ್ಬೋದು. ಹಾಗೆ 1-3 ದಿನ ಇಡಬೇಕು ಅಂತ ಅಂದರೆ, ಪೂರ್ತಿ ತಣ್ಣಗಾದಮೇಲೆ 1-2 ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಮೆತ್ತಗಿದ್ರೂ 1-3 ದಿನ ಆದ್ರೂ ತುಂಬ ರುಚಿಯಾಗಿರುತ್ತೆ. ಮೇಲ್ಗಡೆ ಬಬಲ್ಸ್ ಬರುತ್ತಲ್ಲ ಅದು ಕಡಿಮೆ ಆಗೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು, ಗೋಲ್ಡ್ ಕಲರ್ ಆಗೋವರೆಗೂ ಡೀಪ್ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ರಾಗಿ ಬೀಸ ಕಲ್ಲಿದ್ರೆ 1-2 ಸುತ್ತು ಓಡಿಸ್ಕೊಂಡ್ರೆ ಸಾಕು, ಒಣಗಿರ ಅಂತ ತಡ್ನಿಕಾಳನ್ನ, ಕೆಂಪು ತಡ್ನಿಕಾಳು ಬರುತ್ತಲ್ಲ ಅದನ್ನು, ಬೇಳೆ ಆಗುತ್ತೆ. ಇಲ್ಲ ಅಂದರೆ ನೀವು ಮಿಕ್ಸಿನಲ್ಲಿ 1-2 ಸುತ್ತು ಸುತ್ತಿಸ್ಕೊಂಡು ಕೇರ್ಕೊಂಡ್ರೆ ಸಿಪ್ಪೆ ಎಲ್ಲ ಸೆಪ್ರೇಟ್ ಆಗಿ ನಿಮಗೆ ಬೇಳೆ ಸಿಗುತ್ತೆ. ಇದನ್ನು ತುಂಬ ಹೊತ್ತು ಮಾತ್ರ ನೆನೆಸ್ಬೇಡಿ, 20-30 ನಿಮಿಷ ನೆನೆಸಿದ್ರೆ ಸಾಕು. ನೀವು ಕೂಡ ಟ್ರೈ ಮಾಡಿ, ಹೇಗಾಯ್ತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.